ಹಾಯ್ ಫ್ರೆಂಡ್ಸ್, 2020ಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ. ಹೊಸ ವರ್ಷ ಎಂದರೆ ಪ್ರತಿಯೊಬ್ಬರೂ ಹೊಸ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಕನಸುಗಳನ್ನು ಹೊಂದಿರುತ್ತಾರೆ. ತಮ್ಮ ಗುರಿ ಕನಸುಗಳತ್ತ ಬೆನ್ನತ್ತಲು ಪ್ರಯತ್ನಿಸುತ್ತಾರೆ. ಫ್ರೆಂಡ್ಸ್, 2020ರ ನೂತನ ವರ್ಷದಲ್ಲಿ ನಿಮ್ಮ ಗ್ರಹಗತಿಗಳು ಹೇಗಿದೆ ಹಾಗೂ ನಿಮ್ಮ ರಾಶಿಚಕ್ರಗಳು ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮೊದಲನಾಗಿ ನೋಡೋಣ ಮೇಷರಾಶಿ. ಮೇಷರಾಶಿಯವರಿಗೆ 2020ನೇ ವರ್ಷವು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ಲಾಭದಾಯಕವಾಗಿರುತ್ತದೆ. ನೀವು ಖಂಡಿತವಾಗಿಯೂ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ. ಈ ವರ್ಷ ನೀವು ಹೆಚ್ಚು ಹಣ ಸಂಪಾದಿಸಲು ಉತ್ತಮ ಅವಕಾಶಗಳನ್ನು ಪಡೆಯಬಹುದು. ಆದರೆ ನಿಮ್ಮ ನಿರ್ಧಾರಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. ಮನೆಯಲ್ಲಿ ಒಂದು ಶುಭ ಕಾರ್ಯವನ್ನು ಈ ವರ್ಷ ಆಯೋಜಿಸಬಹುದು. ವರ್ಷದ ಮಧ್ಯಭಾಗದಲ್ಲಿ ನಿಮ್ಮ ಕಿರಿಯ ಸಹೋದರ ಅಥವಾ ಸಹೋದರಿಯ ವಿವಾಹದ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಇನ್ನು ಎರಡನೇದಾಗಿ ವೃಷಭ ರಾಶಿ. ಕಳೆದ ವರ್ಷ ನೀವು ತುಂಬ ಕಷ್ಟದ ಸಂದರ್ಭಗಳನ್ನು ಎದುರಿಸಿದ್ದೀರಿ. ಆದರೆ ಈ ವರ್ಷ ನಿಮಗೆ ನೆಮ್ಮದಿ ಸಿಗುತ್ತದೆ. ನಿಮ್ಮ ಅನೇಕ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಮತ್ತು ನಿಮ್ಮ ಎಲ್ಲ ಚಿಂತನೆಗಳು ಮಾಯವಾಗುತ್ತವೆ. ಕಳೆದ ವರ್ಷ ಅಪೂರ್ಣವಾಗಿದ್ದ ಕೆಲಸಗಳು ಈ ವರ್ಷ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. 2020ನೇ ಸಾಲಿನಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಫಲಪ್ರದ ಫಲಿತಾಂಶಗಳು ನೀಡುತ್ತದೆ ಮತ್ತು ಪ್ರಗತಿಯ ಬಾಗಿಲು ತೆರೆಯುತ್ತದೆ. ಹಣದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದಾಗಿದೆ. ಆರೋಗ್ಯದಲ್ಲಿ ಉತ್ತಮವಾಗಿರುತ್ತದೆ ಮತ್ತು ನಿರ್ಲಕ್ಷ್ಯ ಬೇಡ. ಇನ್ನು ಮೂರನೇದಾಗಿ ಮಿಥುನ ರಾಶಿ. ನೂತನ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಸಿಗಲಿದೆ. ನೀವು ಸಂತೋಷವನ್ನು ಅನುಭವಿಸುತ್ತೀರಿ. ಆದರೆ ಅದೇ ಸಮಯದಲ್ಲಿ ಸವಾಲುಗಳನ್ನು ಸಹ ಎದುರಿಸಬೇಕಾಗಬಹುದು. ಕೆಲಸ ಮತ್ತು ಆರೋಗ್ಯದ ವಿಷಯಗಳ ಬಗ್ಗೆ ಸಮಸ್ಯೆಗಳು ಇರಬಹುದು. ಸಣ್ಣ ಅಡೆತಡೆಗಳಿಂದಾಗಿ ವ್ಯಾಪಾರಗಳ ಕೆಲವು ಪ್ರಸ್ತುತ ಕಾರ್ಯಗಳು ಹಾಳಾಗಬಹುದು. ಉದ್ಯೋಗದಲ್ಲಿರುವ ವ್ಯಕ್ತಿಗಳು ಸಹ ಅರ್ಧ ವರ್ಷ ಕಳೆಯುವವರೆಗೂ ಯಾವುದೇ ವಿಶೇಷ ಯಶಸ್ಸನ್ನು ಪಡೆಯುವುದಿಲ್ಲ. ಮೊದಲ 3 ತಿಂಗಳ ಆರ್ಥಿಕ ಸ್ಥಿತಿಗತಿಗಳು ಬಹಳ ಶುಭದಾಯಕವಾಗಿರುತ್ತದೆ. ಆದರೆ ಕ್ರಮೇಣ ತೊಂದರೆಗಳು ಹೆಚ್ಚಾಗಬಹುದು. ಕುಟುಂಬದಲ್ಲಿ ಏರಿಳಿತ ಇರುತ್ತದೆ. ಆದರೂ ನೀವು ಒಡಹುಟ್ಟಿದವರ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನೂ ಉಳಿದ ರಾಶಿಗಳಿಗಾಗಿ ನೀವು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೀವು ನೋಡಬಹುದು. ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.